ವೆಲ್ಕಮ್ ಟು ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ್ ಬಗ್ಗೆ ನೋಡೋಣ. ಅಂದರೆ ಕೂದಲಿನ ಕಾಳಜಿ. ಬದಲಾದ ಜೀವನ ಶೈಲಿ ಮತ್ತು ಕೆಟ್ಟ ಆಹಾರ ಪದ್ಧತಿಯ ಪರಿಣಾಮ ಇಂದು ಅನೇಕ ಜನರು ಕೂದಲು ಉದುರುವ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಜಗತ್ತಿನ ಬಹುತೇಕ ಜನರು ತಮ್ಮ ಕೂದಲಿನ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ. ಆದರೆ ಕೆಲವು ಜನರು ತಮ್ಮ ಕೂದಲಿನ ಆರೈಕೆ ಬಗ್ಗೆ ನಿರ್ಲಕ್ಷ್ಯ ಕೂಡ ಮಾಡುತ್ತಾರೆ. ಇಂದು ಕೆಲವರಿಗೆ ಕೂದಲು ಉದುರುತ್ತಿದೆ ಅನ್ನೋ ಚಿಂತೆ, ಆದರೆ ಇನ್ನು ಕೆಲವರಿಗೆ ನನಗೆ ಉದ್ದನೆಯ ಕೇಶರಾಶಿ ಇಲ್ಲವಲ್ಲ ಅನ್ನೋ ಕೊರಗು ಕೂಡ ಕಾಡುತ್ತೆ. ತನ್ನ ಕೂದಲು ಸಹ ಸೊಂಪಾಗಿ ದಟ್ಟವಾಗಿ ಬೆಳೆಯಬೇಕು, ತನ್ನ ಕೂದಲಿನ ಮೂಲಕವೇ ತಾನು ಮತ್ತಷ್ಟು ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಕೂಡ ತುಂಬ ಜನರಿಗೆ ಇರುತ್ತೆ. ಇಂದು ಅನೇಕರು ಡ್ಯಾಂಡ್ರಫ್, ಬಿಳಿ ಕೂದಲು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ತಮ್ಮ ಕೂದಲಿನ ಆರೋಗ್ಯಕ್ಕಾಗಿ ಮಾರುಕಟ್ಟೆಯಲ್ಲಿ ಸಿಗುವ ವಿವಿಧ ರೀತಿಯ ಪ್ರಾಡಕ್ಟ್ಗಳನ್ನು ಬಳಸಿ ಕೂದಲನ್ನು ಹಾಳು ಮಾಡ್ಕೋತಿದ್ದಾರೆ. ಕೂದಲು ಸೋಂಪಾಗಿ ಮತ್ತು ದಟ್ಟವಾಗಿ ಬೆಳೆಯಲು ಮನೆಯಲ್ಲಿಯೇ ಮನೆಮದ್ದುಗಳಿವೆ. ಇವುಗಳನ್ನು ಬಳಸಿದರೆ ಸಾಕು, ನಿಮ್ಮ ಕೂದಲಿನ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ಬೆಟ್ಟದ ನಲ್ಲಿಕಾಯಿಯು ಕೂದಲಿನ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿ ಅಂಶಗಳನ್ನು ಹೊಂದಿದೆ. ಕೂದಲಿನ ಆರೋಗ್ಯಕ್ಕೆ ನೆಲ್ಲಿಕಾಯಿ ಹೇಳಿ ಮಾಡಿಸಿದ ಮನೆಮದ್ದು ಅಂತಲೇ ಹೇಳ್ಬೋದು. ನಿಮ್ಮ ಕೂದಲು ಸೋಂಪಾಗಿ ಮತ್ತು ದಟ್ಟವಾಗಿ ಬೆಳೆಯಲು ನಿಯಮಿತವಾಗಿ ನೆಲ್ಲಿಕಾಯಿ ಬಳಸುವುದನ್ನು ರೂಢಿ ಮಾಡಿಕೊಳ್ಳಿ. ಕೂದಲು ದಟ್ಟವಾಗಿ ಬೆಳೆಯಲು ಕೊಬ್ಬರಿ ಎಣ್ಣೆ ಜೊತೆಗೆ ನೆಲ್ಲಿಕಾಯಿ ಪುಡಿಯನ್ನು ಮಿಶ್ರಣ ಮಾಡಿ ಹಚ್ಚಿದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಸೋಂಪಾಗಿ ಮತ್ತು ದಟ್ಟವಾಗಿ ಬೆಳೆಯಲು ಮೆಂತ್ಯ ಹಾಗೂ ದಾಸವಾಳದ ಹೂವನ್ನು ಬಳಸಬೇಕು. ಇವುಗಳು ನಿಮ್ಮ ಕೂದಲಿಗೆ ಹೊಳಪು ನೀಡುವುದಲ್ಲದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತದೆ. ಹೀಗೆ ಅಡುಗೆ ಮನೆಯಲ್ಲಿ ಸಿಗುವ ನೈಸರ್ಗಿಕ ಪದಾರ್ಥಗಳಿಂದ ನಿಮ್ಮ ಕೂದಲನ್ನು ಚೆನ್ನಾಗಿ ಕಾಪಾಡ್ಕೋಬಹುದು. ಕೂದಲಿನ ಅಂದ ಆರೋಗ್ಯ ಕಾಪಾಡಿಕೊಳ್ಳಲು ಬಹಳ ಹಿಂದಿನಿಂದಲೂ ತೆಂಗಿನೆಣ್ಣೆ ಬಳಸುವುದು ವಾಡಿಕೆ. ಈ ತೆಂಗಿನೆಣ್ಣೆ ಕೂದಲನ್ನು ಬುಡದಿಂದಲೇ ಸದೃಢಗೊಳಿಸುತ್ತದೆ. ಕೂದಲಿಗೆ ತೆಂಗಿನೆಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿ ರಾತ್ರಿ ಇಡು ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ನಾನದ ನಂತರ ಕೂದಲನ್ನು ನೈಸರ್ಗಿಕವಾಗಿ ಒಣಗಲು ಬಿಡಬೇಕು, ಅಂದರೆ ಗಾಳಿಯಲ್ಲಿ ಕೂದಲನ್ನು ಒಣಗಿಸುವುದು ಉತ್ತಮ ವಿಧಾನ. ಕೂದಲು ಒಣಗಿಸುವಾಗ ಟವೆಲ್ನಿಂದ ಗಟ್ಟಿಯಾಗಿ ಉಜ್ಜುವುದು, ಹೇರ್ ಡ್ರೈಯರನ್ನು ಬಳಸುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಇದು ಕೂದಲಿನ ಸಮಸ್ಯೆಯನ್ನು ಹೆಚ್ಚಿಸಬಹುದು, ಅಲ್ಲದೆ ಇದರಿಂದ ಕೂದಲು ಉದುರುವ ಸಾಧ್ಯತೆ ಕೂಡ ಹೆಚ್ಚು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಬೇಸಿಗೆಯಲ್ಲಿ ಹೆಚ್ಚು ನೀರು ಕುಡಿಯೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನಮ್ಮ ತ್ವಚೆಯ ಕಾಂತಿಗೂ ಕೂಡ ಒಳ್ಳೆಯದು, ಹಾಗೆ ಕೂದಲಿನ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಕೂದಲನ್ನು ಪದೇ ಪದೇ ತೊಳಿಬಾರ್ದು. ನಿಮ್ಮ ಕೂದಲನ್ನು ಪದೇ ಪದೇ ತೊಳೆಯುತ್ತಾ ಇರುವುದರಿಂದ ಕೂದಲಿನಲ್ಲಿರುವ ನೈಸರ್ಗಿಕ ತೈಲ ನಷ್ಟವಾಗಬಹುದು. ಮೃದುವಾಗಿ ಸಲ್ಫೇಟ್ ಮುಕ್ತ ಶಾಂಪುಗಳನ್ನು ಬಳಸಿ ವಾರಕ್ಕೆ 2-3 ಬಾರಿ ತಲೆ ಸ್ನಾನ ಮಾಡಿದರೆ ಒಳ್ಳೆಯದು. ಕಂಡೀಷ್ನರ್ ಹಾಕುವುದು ಕೂದಲು ತೇವಗೊಳಿಸುವುದರ ಜೊತೆಗೆ ಪೋಷಿಸಬೇಕು. ಇದು ಸೂರ್ಯನ ಶಾಖದಿಂದ ಕೂದಲನ್ನು ಕಾಪಾಡುತ್ತದೆ. 6-2 ವಾರಕ್ಕೊಮ್ಮೆ ಕೂದಲಿನ ಕೊನೆಯಲ್ಲಿರುವ ತುದಿಗಳನ್ನು ಕಟ್ ಮಾಡಿಸ್ಕೋಬೇಕು. ಇದರಿಂದ ನಿಮ್ಮ ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ಕೂದಲು ಬೆಳೆಯಲು ತುಂಬಾ ಸಹಾಯ ಮಾಡುತ್ತೆ. ರಾತ್ರಿ ನಿದ್ದೆ ಮಾಡುವಾಗ ಬಳಸುವ ತಲೆದಿಂಬುಗಳು ಕವರ್ ಸ್ಯಾಟಿನ್ ಅಥವಾ ರೇಷ್ಮೆಯಂತಹ ಬಟ್ಟೆಗಳಿಂದ ಇರಲಿ. ಕೂದಲನ್ನು ರೇಷ್ಮೆ ಬಟ್ಟೆಯಿಂದ ರಾತ್ರಿ ಇಡೀ ಮುಚ್ಚಿದರೆ ನಿಮ್ಮ ಕೂದಲು ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರತಿದಿನ ಯೋಗಾಸನ ಮಾಡುವುದರಿಂದ ನೆತ್ತಿಗೆ ಉತ್ತಮವಾದ ರಕ್ತ ಪರಿಚಲನೆ ಉಂಟಾಗಿ ಕೂದಲು ಬೆಳೆಯಾಗಲು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.